ನಾವು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ನಾವು ಟೀ ಕಾಫಿಯನ್ನು ಗ್ಯಾರಂಟಿಯಲ್ಲಿ ಕೊಡುವ ಮುಖಾಂತರ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಇದರ ಉತ್ತೇಜನೆ ಒಂದೇ, ನಾವು ಪೇಪರ್ ಕಪ್ಸನ್ನು ತುಂಬ ವೇಸ್ಟನ್ನು ಝೀರೋಗೆ ತರಲಿಕ್ಕೆ ಅಂತ, ಝೀರೋ ವೇಸ್ಟ್ ತರಲಿಕ್ಕೆ ನಮ್ಮ ಯೋಜನೆ ನಮ್ಮದು. ಯಾಕಂದರೆ ತುಂಬ ಇವಾಗ ಎಲ್ಲ ಕಡೆ ಹೋದರೆ ವೇಸ್ಟ್ ತುಂಬ ಕಡೆ ಆಗ್ತಾ ಇದೆ. ಮತ್ತು ನಮಗೆ ಕಪ್ಸಲ್ಲಿ, ಪೇಪರ್ ಕಪ್ಸಲ್ಲಿ ತುಂಬ ಮರ ಗಿಡಗಳನ್ನು ನಾವು ಒಂದು ಕಪ್ಪಲ್ಲಿ ಅಥವಾ 100 ಕಪ್ಸ್ ಆಗಲಿ ವೇಸ್ಟ್ ಮಾಡುವಾಗ ನಮ್ಮ ತುಂಬ ಪರಿಸರ ಮರ ಗಿಡಗಳನ್ನು ಕಡಿದು ಅದನ್ನು ಪೇಪರ್ ಎಲ್ಲ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಮತ್ತು ಪ್ಲಾಸ್ಟಿಕ್, ಅದು ಪ್ಲಾಸ್ಟಿಕ್ ಕವರೇಜ್ ಇರುತ್ತೆ. ಸೊ ಅದರಿಂದ ನಮಗೆ ತುಂಬ ಜೀವಕ್ಕೆ ಹಾನಿಕಾರಕ ಇರುತ್ತೆ. ದೇಶದಲ್ಲಿ ತುಂಬ ಕ್ಯಾನ್ಸರ್ ಅದೆಲ್ಲ ರೋಗಾಣುಗಳು ತುಂಬ ಹರಡ್ತಾ ಇದೆ. ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಸೊ ಆ ಉದ್ದೇಶದಿಂದ ನಾವು ಇದನ್ನು ಗೆರೆಟೆ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಸೊ ಇದೇ ಥರ ನಾವು ಬೇರೆ ಅಂಗಡಿಯಲ್ಲೂ ಮಾಡಿದರೆ ತುಂಬ ಒಳ್ಳೆಯದಿತ್ತು. ಈಗ ಜನರು ತುಂಬಾ ಬಂದು ಕೇಳ್ತಾ ಇದ್ದಾರೆ, ಗೆರೆಟೆಯಿಂದ ಕುಡಿಯೋದು ಟೇಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅವರ ಒಳ್ಳೆಯ ರೆಸ್ಪಾನ್ಸ್ ಒಳ್ಳೆಯದಿದೆ. ಸೊ ಅದೇ ಥರ ಬೇರೆ ನಿರಂತರನೇ ನಾನು ಸ್ಟಾರ್ಟ್ ಮಾಡಿದ್ದಾರೆ ಬೇರೆ ಅಂಗಡಿಯಲ್ಲಿ, ಹೋಟೆಲಲ್ಲಿ ಯೂಸ್ ಅಂತರೂ ಕಪ್ಸ್, ಪೇಪರ್ ಕಪ್ಸ್ ಯೂಸ್ ಮಾಡುವ ಬದಲು ಗೆರೆಟೆಯ ಮುಖಾಂತರ ಯೂಸ್ ಮಾಡಿ ಒಂದು ಒಳ್ಳೆಯ ಪರಿಸರವನ್ನು ಸೃಷ್ಟಿ ಮಾಡ್ಬೋದಂತ ನನ್ನ ಯೋಚನೆ. ಸೊ ಅದೇ ಥರ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡೋದು. ಸೊ ಇಲ್ಲಿ ನನ್ನನ್ನು ಉತ್ತೇಜನ ಮಾಡಿದ ಮೇಡಮ್ ಸಂಜಯ್ ಮೇಡಮ್ ಅವರು ಆಗಿರುತ್ತಾರೆ. ನಾನು ಮತ್ತು ನನ್ನ ಬಾಸ್ ನಿರೀಶ್ ದರ್ಪಿಂಟು ಅವರ ಹತ್ರ ಮಾತಾಡಿಬಿಟ್ಟು, ಸೊ ಅವರು ನನಗೆ ಓಕೆ ಮಾಡುವ ಒಳ್ಳೆಯ ಯೋಜನೆ ಅಂತ ಹೇಳಿಬಿಟ್ಟು ನಾನು ಮಾತಾಡಿ ಮುಂದೆ ನಾವು ಇದನ್ನು